ಇನ್ನು ಮುಂದಿನ ಸುದ್ದಿ ಈ ಬಾರಿ ಐಪಿಎಲ್ ನಲ್ಲಿ ದಾದಾಗಿರಿಯ ದಿನಗಳು ಮತ್ತೆ ಶುರು ಆಗುತ್ತೆ ಅನ್ನೋ ಖುಷಿ ವಿಚಾರ ಅಂದ್ರೆ ಸೌರವ್ ಗಂಗೂಲಿ ಬಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ಅಧ್ಯಕ್ಷ ಸ್ಥಾನವನ್ನು ತ್ಯಜಿಸಿದ ಬಳಿಕ ಇದೀಗ ಮತ್ತೆ ಕ್ರಿಕೆಟ್ ನಲ್ಲಿ ಅಂದ್ರೆ ಐಪಿಎಲ್ ನಲ್ಲಿ ಸಕ್ರಿಯವಾಗ್ತಾರೆ ಇದು ಒಂದು ರೀತಿ ಖುಷಿ ವಿಚಾರ ಯಾಕೆಂದ್ರೆ ಅವರು ಸಕ್ರಿಯವಾಗೋಕೆ ಸಿದ್ಧರಾಗಿರೋದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಹಿಂದೆ ಡೆಲ್ಲಿ ಗೆ ಅವರು ಅಡ್ವೈಸರ್ ಆಗಿದ್ರು ಇದೀಗ ಅವರು ಡೈರೆಕ್ಟರ್ ಆಗ್ತಾರೆ ಅನ್ನೋ ಸುದ್ದಿ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಒಂದು ರೀತಿ ಡೆಲ್ಲಿ ಗೆ ಇದು ಖುಷಿ ವಿಚಾರ ಮತ್ತೊಂದು ಕಡೆ ಬೇಸರದ ಸಂಗತಿ ರಿಷಬ್ ಪಂತ್ ಗೆ ಆಕ್ಸಿಡೆಂಟ್ ಆಗಿರೋದು ಅಲ್ಲದೆ ಡೆಲ್ಲಿ ಫ್ರಾಂಚೈಸಿ ಅವರೇ ಅಫಿಷಿಯಲ್ ಮಾಡಿದ್ದಾರೆ ಅಫಿಷಿಯಲ್ ಆಗಿ ಹೇಳಿದ್ದಾರೆ ರಿಷಬ್ ಪಂತ್ ರಿಕವರ್ ಆಗ್ತಾರೆ ಅಂತ ಈಗ ಇಂಡಿಯಾ ಮತ್ತು ಶ್ರೀಲಂಕಾ ಸರಣಿ ಕೂಡ ಆರಂಭ ಆಗಿದೆ ಟೀಮ್ ಇಂಡಿಯಾದ ಎಲ್ಲಾ ಆಟಗಾರರು ಕೂಡ ವೈಯಕ್ತಿಕವಾಗಿ ರಿಷಬ್ ಪಂತ್ಗೆ ವಿಶ್ ಮಾಡಿದ್ದಾರೆ ಸ್ಪೀಡ್ ರಿಕವರಿಗೆ ಅಂದ್ಬಿಟ್ಟು ಹೌದು ಅಂದ್ರೆ ಸೌರವ್ ಗಂಗೂಲಿ ಆಟ ಸೌರವ್ ಗಂಗೂಲಿ ಗತ್ತು ಸೌರವ್ ಗಂಗೂಲಿ ಖದರ್ ಅವರು ಬಿ ಸಿ ಪ್ರೆಸಿಡೆಂಟ್ ಆದಾಗ ಕೂಡ ಹೌದು ಒಬ್ಬ ಕ್ರಿಕೆಟರ್ ಆಗ್ಬೇಕು ಅಂತ ಈಗ ಕೂಡ ರೋಸರ್ ಬಿನ್ ಇದಾರೆ ನಿಜ ಅರೆ ಸೌರವ್ ಗಂಗೂಲಿ ಅರೆ ಭಾರತೀಯ ಕ್ರಿಕೆಟ್ ಗೆ ಒಂದು ಜೋಶನ್ನು ತುಂಬ್ದವ್ರಲ್ಲಿ ಆಫ್ಟರ್ ಕಪಿಲ್ ದೇವ್ ಮೊಹಮ್ಮದ್ ಅಜರುದ್ದೀನ್ ಆಗಿರ್ಬೋದು ನಾವು ನೋಡಿದಂಗೆ ನೋಡ್ದಂಗೆ ಸೌರವ್ ಗಂಗೂಲಿ ಆಗಿರ್ಬೋದು ಅವ್ರ ಬ್ಯಾಟಿಂಗ್ ಬಂದ್ರೆ ಅವ್ರ ಕ್ಯಾಪ್ಟನ್ಸಿ ಆಗಿ ಗತ್ತೇ ಬೇರೆ ಇದಕ್ಕೆ ಮತ್ತೆ ಅದು ಐ ಪಿ ಎಲ್ ಅಲ್ಲಿ ಕಾಣಿಸ್ಕೊಳ್ತಿದ್ರೆ ಕಾಣಿಸ್ಕೊಳ್ತಾರೆ ಅನ್ನೋದು ಖುಷಿ ವಿಚಾರ ಸಿಕ್ಸರ್ ನೋಡಿದ್ರೆ ಖುಷಿ ನಮಗೆ ಸೌರವ್ ಗಂಗೂಲಿ ಬ್ಯಾಟಿಂಗ್ ನೋಡದೆ ಅಂದ್ರೆ ಟ್ರೈ ಮಾಡ್ತಾ ಆಗ್ತಾ ಇರಲಿಲ್ಲ ಒಂದ್ ರೀತಿ ಖುಷಿ ವಿಚಾರ ಐಪಿಎಲ್ ನಲ್ಲಿ ದಾಟಗಿರಿಯ ದಿನಗಳು ಈಗ ಪ್ರೈಮ್ ನ್ಯೂಸ್ ಸಮಯ ಎಸ್ ವೀಕ್ಷಕರು ಇದಾಗಿತ್ತು ಇವತ್ತಿನ ಕರ್ನಾಟಕ ಟಿವಿ ಪ್ರೈಮ್ ಟೈಮ್ ನ್ಯೂಸ್ ಇಷ್ಟ ಆಗಿದೆ ಅನ್ಕೊಂತೀವಿ ಎಲ್ಲಾ ರೀತಿಯ ಸುದ್ದಿಗಳು ನಿಮ್ಗೆ ಕೊಟ್ಟಿದ್ದೀವಿ ಈಗ ನಾನು ಮತ್ತೆ ಯೋಗೀಶ್ ಹೋಗ್ಬರೋ ಸಮಯ ಥ್ಯಾಂಕ್ ಯು ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ